ಯಜಮಾನ್ರೇ, ವೀರ ಹನುಮ, ಪ್ರಚಂಡ ಹನುಮ, ಪೇಪರ್ ಅಪಘಾತದಿಂದ ಪಾರು ಮಾಡಿದ ಬಸ್ಸಿಗೆ ಬಹುಮಾನ. ಅಪಘಾತದಿಂದ ಪಾರು ಮಾಡಿದ ಬಸ್ಸಿನ ಚಾಲಕನಿಗೆ ಬಹುಮಾನ. ಯಾರ್ಯಾರ ಫೋಟೋನೂ ಪೇಪರ್ಲ್ಲಿ ಬರ್ತಾ ಇದೆ, ಈ ಹನುಮಂತನ ಫೋಟೋ ಇನ್ನೂ ಬರ್ಲಿಲ್ವಲ್ಲ. ಇವನು ಫೋಟೋ ಬರಬೇಕು, ಆಮೇಲೆ ನೋಡ್ಬೇಕು. ಮನೆಯಲ್ಲಿ ಕಳ್ಳತನ, ಕಳ್ಳನ ಬಂಧನ. ಅಯ್ಯೋ ಅಯ್ಯೋ, ಜೈಲಿಗೆ ಹೋಗೋ ಕಳ್ಳನ ಫೋಟೋ ಬಂದಿದೆ, ಇವನ ಫೋಟೋ ಬರ್ಲಿಲ್ವಲ್ಲ. ಜಾಂಬು ಅಂತ ಇವನ ಫೋಟೋ ಯಾವಾಗ್ಲೂ ಬರುತ್ತೆ. ನೀವೊಂದ್ಸಲ ಜೈಲಿಗೆ ಹೋಗಿ ಬನ್ನಿ. ನಾನು ಶಭಾಸ್ ಜಾಂಬು ಅಂತ ಕೊಡು ನನ್ನ ಆ ಗದೇನ. ಏನಂದೆ? ನಾನ್ ಜೈಲ್ಗೆ ಹೋಗ್ಬೇಕಾ? ನನ್ನ ಕಂಪನಿ ಅನ್ನ ತಿಂದು ನನ್ನೇ ಜೈಲ್ ಕಳಿಸ್ತೀಯಾ ಕರಡಿ ಕದೀಮ. ತಪ್ಪಿಸಿಕೊಂಡಿದ್ದಾರೆ ರಾಮು, ಸೇತು, ದೀಪು, ಸುಧಾ ಎಂಬ ನಾಲ್ಕು ಮಕ್ಕಳು. ಅವರೊಂದಿಗೆ ಕೋತಿ ನಾಯಿ ಕೂಡ ಇವೆ. ದೀಪು ಸುಧಾ ಚಿಕ್ಕಮಂಗಳೂರಿನ ಪೊಲೀಸ್ ಸೂಪರಿಂಟೆಂಡೆಂಟ್ ಶ್ರೀ ಸುಭಾಷ್ ಕುಲಕರ್ಣಿ ಅವರ ಮಕ್ಕಳು. ದಯವಿಟ್ಟು ಅವರನ್ನು ಕಂಡವರು ಪಕ್ಕದ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದರೆ 5,000 ರೂಪಾಯಿ ಬಹುಮಾನಗಳನ್ನು ಕೊಡಲಾಗುತ್ತದೆ. ಹುಡುಗರನ್ನೆಲ್ಲ ಎಲ್ಲರೂ ಬಿಟ್ಬಿಡೋದು, ಆಮೇಲೆ ಬಹುಮಾನ ಕೊಡ್ತೀವಿ ಅಂತ ಹೇಳೋದು. ಹೇ
ಬೇಗ ತೊಳ್ರು ತೊಳ್ರು ತೊಳ್ರು. ಅಂಜನಯ್ಯ, ನಿನ್ನೆ ರಾತ್ರಿ ನನ್ನ ಹೆಂಡತಿ ಕನಸಲ್ಲಿ ಕಂಡಿದ್ಯಂತೆ, ಇವತ್ತು ನನಗ್ ಪ್ರತ್ಯಕ್ಷನಾದ್ಯ, ಆಶೀರ್ವಾದ ಮಾಡು. ಬಾಲದಲ್ಲಿ ಆಶೀರ್ವಾದ. 244 ಎಸ್ ಸರ್. ಏಯ್ ಯಾರ ನೀನು? ಮಾಂಜನೇಯ ಸರ್, ಆಶೀರ್ವಾದ ತಗೊಳ್ಳಿ. ಭಕ್ತ, ನಿನ್ನ ತಲೆಯನ್ನು ಬಗ್ಗಿಸು, ಆಶೀರ್ವದಿಸುವೆ. ಯಾರು ನೀನು? ನಾನು ಸರ್ ದ್ವಾರಕೀಶ. ಸುಳ್ಳಾಡ್ಬೇಡ, ವೇಷ ಬದಲಾಯಿಸ್ಕೊಂಡು ಕರ ಮಾತಾಡ್ತಿದ್ಯಾ? ನಾನು ಮಕ್ಕಳು ಹಿಡಿಯಕ್ ಹೋಗ್ತಾ ಇದ್ದೀನಿ ಸರ್. ಸರ್, ಅಮಾವಾಸ್ಯೆ, ಪೌರ್ಣಿಮೆ, ಮಕ್ಕಳ ಮಾಯ ಸರ್. ಇವನೇ ಮಕ್ಕಳ ಕಳ್ಳ, ಸಿಕ್ಬಿಟ್ಟ ಮಕ್ಕಳ ಕಳ್ಳ. ಇಲ್ಲಿ ನೋಡಿ ಸರ್, ನಾಲ್ಕ್ ಮಕ್ಕಳು, ಕೋತಿ, ನಾಯಿ, 1000 ರೂಪಾಯಿ. ಅಲ್ಲಿ ಹೋಗ್ತಾ ಇವೆ ಮಕ್ಕಳು. ತಳ್ರ, ಹಿಂದಕ್ಕೆ ತಳ್ರ, ತಳ್ರ. ರಾಮ ರಾಮ ಐತಾ.